ಎಸ್ ನಿರೀಕ್ಷೆಯಂತೆ ಸಿಎಂ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಅದರಂತೆ ಈಗ ಯಾವೆಲ್ಲ ಸಚಿವರಿಗೆ ಯಾವೆಲ್ಲ ಖಾತೆ ಅನ್ನೋದು ಕೂಡ ಹಂಚಿಕೆ ಆಗಿದೆ. ಎಸ್ ತುಂಬಾ ಕುತೂಹಲ ಇತ್ತು ಖಾತೆ ಹಂಚಿಕೆ ಏನಾಗುತ್ತೆ, ಯಾರಿಗೆ ಯಾವ ಖಾತೆ ಸಿಗುತ್ತೆ, ಅದರಲ್ಲೂ ಕೂಡ ಅಸಮಾಧಾನ ಆಗುತ್ತಾ ಅಂತ ಈಗ ಫೈನಲಿ ಖಾತೆ ಹಂಚಿಕೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಬಳಿ ಹಣಕಾಸು ಇಲಾಖೆಯನ್ನ, ಗುಪ್ತಚರ ಇಲಾಖೆಯನ್ನ ಹಾಗೂ ಡಿಪಿಆರ್ ಇಲಾಖೆಯನ್ನ ಉಳಿಸ್ಕೊಂಡಿದ್ದಾರೆ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಹಾಗೂ ಬೆಂಗಳೂರು ಅಭಿವೃದ್ಧಿಯ ಖಾತೆಯನ್ನ ಪಡ್ಕೊಂಡಿದ್ದಾರೆ. ಪರಮೇಶ್ವರ್ ಗೃಹ ಸಚಿವರಾದ್ರೆ ಕೆ ಜೆ ಜಾರ್ಜ್ ಇಂಧನ ಖಾತೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಹಿರಿಯ ಕಾಂಗ್ರೆಸ್ ನಾಯಕ ಹಿರಿಯ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನ ಪಡೆದಿದ್ರೆ, ಎಂ ಬಿ ಪಾಟೀಲ್ ಬೃಹತ್ ಕೈಗಾರಿಕೆ ಜೊತೆಗೆ ಐಟಿ ಬಿಟಿ ಖಾತೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಪ್ರಿಯಾಂಕರ್ಗೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯನ್ನ ಪಡ್ಕೊಂಡಿದ್ರೆ, ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಖಾತೆಯನ್ನ ಪಡೆದಿದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ವಸತಿ ಹಾಗೂ ವಕ್ಫ್ ಖಾತೆಯನ್ನ ಪಡೆದಿದ್ರೆ, ಎಚ್ ಕೆ ಪಾಟೀಲ್ ಕಾನೂನು ಮತ್ತು ಸಂಸದೀಯ ಹಾಗೂ ಸಣ್ಣ ನೀರಾವರಿ ಖಾತೆಯನ್ನ ಪಡೆದಿದ್ದಾರೆ. ಇನ್ನು ಕೃಷ್ಣ ಬೈಗೌಡ ಪ್ರಮುಖವಾಗಿ ಕಂದಾಯ ಇಲಾಖೆ ಖಾತೆಯನ್ನ ಪಡ್ಕೊಂಡಿದ್ರೆ, ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರಾಗಿ ಖಾತೆಯನ್ನ ಪಡ್ಕೊಂಡಿದ್ದಾರೆ. ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನ ಪಡೆದಿದ್ರೆ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆಯನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಎಸ್ ಇನ್ನು ಬೈರತಿ ಸುರೇಶ್ ಹಿಂದೆ ಹೇಳ್ತಾ ಇದ್ರು ನಾನು ನಗರಾಭಿವೃದ್ಧಿ ಸಚಿವನಾಗ್ತೀನಿ ಅಂತ, ಅದರಂತೆ ಬೈರತಿ ಸುರೇಶ್ ಈಗ ನಗರಾಭಿವೃದ್ಧಿ ಖಾತೆಯನ್ನ ಪಡ್ಕೊಂಡಿದ್ದಾರೆ. ಡಾಕ್ಟರ್ ಚರಣಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವರಾಗಿ, ಕೆ ಎನ್ ರಾಜಣ್ಣ ಸಹಕಾರಿ ಸಚಿವರಾಗಿ ಇನ್ನು ಮುಂದೆ ಆಡಳಿತವನ್ನು ನಡೆಸಲಿದ್ದಾರೆ. ಕೆ ಎನ್ ರಾಜಣ್ಣ ಅವರಿಗೆ ಸಹಕಾರಿ ಖಾತೆ ಸಿಕ್ಕಿದೆ. ಇನ್ನು ಆರ್ ಬಿ ತಿಮ್ಮಾಪುರ್ ಅಬಕಾರಿ ಜೊತೆ ಮುಜರಾಯಿ ಇಲಾಖೆಯ ಖಾತೆಯನ್ನ ಪಡೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಖಾತೆಯನ್ನ ಪಡ್ಕೊಂಡಿದ್ರೆ, ಚಿದರಾಯ್ ಸ್ವಾಮಿ ಪ್ರಮುಖವಾಗಿ ಕೃಷಿ ಖಾತೆಯನ್ನ, ಕೃಷಿ ಸಚಿವರಾಗಿ ಇನ್ನು ಮುಂದೆ ಚಿದರಾಯ್ ಸ್ವಾಮಿ ಕೆಲಸ ಮಾಡ್ತಾರೆ. ಅದೇ ರೀತಿ ಪ್ರಿಯಪಟ್ನ ಕೆ ವೆಂಕಟೇಶ್ ಪಶುಸಂಗೋಪನೆ ಜೊತೆಗೆ ರೇಷ್ಮೆ ಇಲಾಖೆ ಖಾತೆಯನ್ನ ಪಡೆದಿದ್ರೆ, ಈಶ್ವರ್ ಖಂಡ್ರೆ ಅರಣ್ಯ ಹಾಗೂ ಪರಿಸರ ಖಾತೆಯನ್ನ ಪಡೆದಿದ್ದಾರೆ. ಶರಣಬಸಪ್ಪ ದರ್ಶನಾಪುರ ಮಧ್ಯಮ ಕೈಗಾರಿಕೆ ಖಾತೆಯನ್ನ, ಶಿವಾನಂದ ಪಾಟೀಲ್ ಜವಳಿ ಮತ್ತು ಸಕ್ಕರೆ ಖಾತೆಯನ್ನ, ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಖಾತೆಯನ್ನ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗ ಮತ್ತು ಎಸ್ ಟಿ ಕಲ್ಯಾಣ ಖಾತೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಮಂಕಾಳ ಸುಬ್ಬ ವೈದ್ಯ ಮೀನುಗಾರಿಕೆ ಬಂದರು ಮತ್ತು ಒಳಾಡಳಿತ ಒಳಸಾರಿಗೆ ಖಾತೆಯನ್ನ ಪಡೆದಿದ್ರೆ, ರಹೀಂ ಖಾನ್ ಪೌರಾಡಳಿತ ಇಲಾಖೆಯನ್ನ ಖಾತೆಯನ್ನ ಪಡೆದಿದ್ದಾರೆ. ಡಿ ಸುಧಾಕರ್ ಮೂಲಸೌಕರ್ಯ ಅಭಿವೃದ್ಧಿ ಖಾತೆಯನ್ನ ಪಡೆದಿದ್ರೆ, ಸಂತೋಷ್ ಲಾಡ್ ಕಾರ್ಮಿಕ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಯನ್ನ ಪಡ್ಕೊಂಡಿದ್ದಾರೆ. ಬೋಸರಾಜು ಪ್ರವಾಸೋದ್ಯಮ ಮತ್ತು ವಿಜ್ಞಾನ ತಂತ್ರಜ್ಞಾನ ಖಾತೆಯನ್ನ ಪಡೆದಿದ್ರೆ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನ ಖಾತೆಯನ್ನ ಪಡೆದಿದ್ದಾರೆ. ಎಂ ಸಿ ಸುಧಾಕರ್ ಡಾಕ್ಟರ್ ಎಂ ಸಿ ಸುಧಾಕರ್ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಇನ್ನು ಮುಂದೆ ಕೆಲಸವನ್ನು ನಿರ್ವಹಿಸಲಿದ್ದಾರೆ. ಬಿ ನಾಗೇಂದ್ರ ಅವರು ಯುವ ಸಬಲೀಕರಣ ಕ್ರೀಡೆ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ಖಾತೆಯನ್ನ ಪಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 34 ಸಚಿವರಿಗೆ ಖಾತೆಗಳ ಹಂಚಿಕೆ ಅಧಿಕೃತವಾಗಿ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆ ಮತ್ತು ಗುಪ್ತಚರ ಇಲಾಖೆಯನ್ನು ತಮ್ಮಲ್ಲೇ ಉಳಿಸ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಹಂಚಿಕೆ ಆಗದ ಕೆಲವೊಂದಿಷ್ಟು ಖಾತೆಯನ್ನು ತಮ್ಮ ಬಳಿನೇ ಇಟ್ಕೊಂಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ. ಕೆಲವೊಂದಿಷ್ಟು ಜನ ಖಾತೆ ನಮಗೆ ಬೇರೆದು ಬೇಕು ಅಂತ ಕೇಳೋದು ಸಹಜ. ನೋಡೋಣ, ಈಗ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಇರೋದ್ರಿಂದ ಒಮ್ಮೆಗೆ ಎಲ್ಲರಿಗೂ ಕೂಡ ಖಾತೆಗಳನ್ನು ಹಂಚಿಕೆ ಆಗಿದೆ. ಬಹುಶಃ ಎಲ್ಲ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಅದೇನೇ ಆಗಲಿ, ಇಡೀ ಕರ್ನಾಟಕದ ಜನ ಗ್ಯಾರಂಟಿಗಾಗಿ ಕಾಯ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಗಾಗಿ. ಸಚಿವರು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ರಚನೆ ಆಗಿರೋದ್ರಿಂದ ಶೀಘ್ರವೇ ಆ ಕೆಲಸವನ್ನು ಮಾಡಬೇಕು ಅನ್ನೋದು ಜನರ ಒತ್ತಾಯ, ಒತ್ತಾಸೆ ಕೂಡ ಹೌದು. ನೋಡೋಣ ಗ್ಯಾರಂಟಿ ಕಾರ್ಡ್ ಎಷ್ಟು ಬೇಗ ಜಾರಿ ಆಗುತ್ತೆ ಅಂತ.